ಮಾಜಿ ಸಚಿವರು ಹಾಗೂ ಸಂಸದ ಪ್ರಕಾಶ್ ಹುಕ್ಕೇರಿ, ಚುಕ್ಕೋಡಿ ಸದಲ್ಗ ಶಾಸಕ ಗಣೇಶ್ ಹುಕ್ಕೇರಿ ಅವರ ವತಿಯಿಂದ ಮಹಾಮಾರಿ ಕೊರೋನಾ ಕಾಯಿಲೆಯ ತಡೆಗಟ್ಟುವ ಸಲುವಾಗಿ ದೇಶದಲ್ಲಿ ಲಾಕ್ಡೌನ್ ಇದ್ದ ಕಾರಣ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಚುಕ್ಕೋಡಿ ಸದಲ್ಗ ಮತಕ್ಷೇತ್ರದ ಪ್ರತಿ ಕುಟುಂಬದ ಮನೆ ಮನೆಗಳಿಗೆ ತೆರಳಿ ಜೋಳ ಹಂಚುವ ಕಾರ್ಯವನ್ನು ಕ್ಷೇತ್ರದ ಉದ್ದಕ್ಕೂ ಕೈಗೊಂಡಿದ್ದಾರೆ. ಇದರ ಅನ್ವಯ ಚುಕ್ಕೋಡಿ ಪಟ್ಟಣದ ಪ್ರಭುವಾಡಿಯಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ರಾಮಮಾನೆಯವರ ನೇತೃತ್ವದಲ್ಲಿ ಜೋಳ ಹಂಚಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಮಮಾನೆ, ನಾವು ಇನ್ನು ಮುಂದೆ ಕೊರೋನಾದಿಂದ ಬಾಳುವ ಅಗತ್ಯವಿದೆ, ಅದಕ್ಕಾಗಿ ಕಡ್ಡಾಯವಾಗಿ ಮಾಸ್ಕ್ ಬಳಸಬೇಕು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಅನಿವಾರ್ಯ ಎಂದರು. ಈ ಕರೋನಾ ರೋಗ ಶುರುವಾಗಿ ಕನಿಷ್ಠ 4 ತಿಂಗಳಿಂದ ಇನ್ನೂ ತನಕ 4 ತಿಂಗಳಾಗಿತ್ತು. 4 ತಿಂಗಳಾದ್ರು ಚೈನಾದಿಂದ ಇಟ್ಲಿ ಅಮೆರಿಕ ಇಂತ ಪೂರಾ ದೇಶದಾಗ ಎಲ್ಲಾ ದೇಶದಾಗ ಅತ್ರ ನಮ್ಮ ಭಾರತ ದೇಶ ಬಂತು ಎಲ್ಲಾ ದೇಶದಾಗ ಕಮಿತ್ ಕಮಿ 50 ಲಕ್ಷ ಜನರಿಗೆ ಕರೋನಾ ರೋಗ ಹೋಗಿ ಮುಟ್ಟಿತ್ತು. 50 ಲಕ್ಷ ಅತ್ರಾಗಿಂದ 3 ಲಕ್ಷ ಸತ್ತಿದಾವ ಈಗ ಕರೋನಾ ರೋಗ ಆಗಿ ಈ 4 ತಿಂಗಳ ಒಳಗಿದ್ದು ಶುರುವಾಗಿ ಅಂದ್ರೆ ಇನ್ನ ತಕ್ಕ ಅದಕ್ಕಾಗಿ ಇದ ಇನ್ನ 8 ದಿವಸ ಇರ್ತಿತ್ತು ದೇವ್ರಿಗೆ ಗೊತ್ತು ಇನ್ನ ವರ್ಷ ಅದ್ರ ಮೇಲೆ ಮುಗಿಯಂಗಿಲ್ಲ. ಆದ ನಮ್ಮ ಭಾರತ ದೇಶದಾಗ ಲೌಕರ್ ಲಾಕ್ಡೌನ್ ಮಾಡಿರೋಣ ನಮ್ಮಲ್ಲಿ ಜಾಸ್ತಿ ಇದಾಗಿಲ್ಲ. ನಾ ಹೇಳೋದು ಇಷ್ಟ ಈಗ ಅದ್ರ ಕೂಡ ನಾವು ಹ್ಯಾಂಗ ಬದುಕೋದು ಕಲಿಬೇಕು. ಬಹಳಷ್ಟು ಮಂದಿ ಸರ್ಕಾರ ಆಗಲಿ ಬಹಳಷ್ಟು ಶ್ರೀಮಂತ ಜನ ಸಾಧ್ಯದವ್ರು ಸಹಾಯ ಮಾಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಾಗ ನಾವು ನೆನೆಸ್ತಾ ಆಮೇಲೆ ಅದ್ರ ಕೂಡ ಈ ಪ್ರಕಾಶನ ಗಣೇಶನ ನಾವೇನು ಹೇಳಿದೀವಿ ಅವ್ರಿಗೆ ನಿಮ್ಮಲ್ಲಿ ನಾವು ಕೇಳಿರೋ ನಿಮ್ಮಲ್ಲಿ ಎಷ್ಟು ಜನ ಅದಾರ ನಾವು ಸುಮಾರು ಒಂದು 500 ಬ್ಯಾಗ್ ಕೊಟ್ಟರೆ ನಾವು ಮಂದಿಗೆ ಮುಟ್ಟಿಸಬಹುದು ಅಂತ ಹೇಳಿದೆವು. ಒಂದವರು 7-8 ಮನೆ ನಮ್ಮಲ್ಲಿ ಇದ್ರ ಒಂದು 600 ಮನೆ ಇದ್ರ ಅದ್ರಾಗ ನಾವು 500 ಕೊಟ್ಟರೆ ತೋಡೆ ತೋಡೆ ಮಂದಿ ಗರಿಬ ಮಂದಿಗೆ ಮುಟ್ಟಿಸ್ಬೇಕು ಅನ್ನೋದು ನಾವು ತಿಳಿಸಿದೆವು. ಆ ಪ್ರಕಾರ ಅವರು 500 ಬ್ಯಾಗ್ ನಮಗೆ ಕೊಟ್ಟರು ಯಾರ ಗಣೇಶನ ಮತ್ತು ಪ್ರಕಾಶನ ಅವ್ರು ನಮಗೆ ಇಷ್ಟ ಹೇಳಿದರು ಸಾಧ್ಯದಷ್ಟ ಗರಿಬ್ ಮಂದಿಗೆ ಮುಟ್ಟಿಸಿರುತ್ತೆ ಹೇಳಿದರು. ಮತ್ತು ಒಂದು ಮನೆ ನಿಲ್ಲಬಾರ್ದು ಒಂದು ವೇಳೆ ಮತ್ತೆ ಹಾಕಿದ್ರೆ ನಮಗೆ ಹೇಳಿ ನಾವು ಕೊಡ್ತೀವಿ ಅಂತ ಹೇಳಿದರು. ರಾಮನಗರ ಮತ್ತು ಪರ್ಬುವಾಡಿದ್ದರಿಂದ ಅವ್ರಿಗೆ ನಾವು ಮನಸಾರೆ ಅಭಿನಂದನೆ ಹೇಳ್ತಾ ಮತ್ತು ಈಗ ಚಿಕ್ಕೋಡಿ ಊರಾಗೂ ಕೂಡ ಈ ಕರೋನಾ ರೋಗ ಹೊಡೆದಾಕುವ ಸಂಬಂಧ ಏನು ಆಫೀಸರ್ಗಳು ದುಡಿದ್ದಾರೆ ಎ ಸಿ ಆಗಲಿ ತಹಶೀಲ್ದಾರ್ ಆಗಲಿ ಡಿ ಎಸ್ ಬಿ ಆಗಲಿ ಹಾಗೂ ಆಶಾ ಕಾರ್ಯಕರ್ತರಾಗಲಿ ಅಂಗನವಾಡಿ ಕಾರ್ಯಕರ್ತರಾಗಲಿ ಸರ್ಕಾರ ಡಾಕ್ಟರ್ಗಳಾಗಲಿ ಸರ್ಕಾರ ನೌಕರಿ ಸಂಘಕ್ಕೆ ಯಾರ್ಯಾರಿಗೆ ಅವ್ರ ಕರೋನಾ ರೋಗ ಸಂಬಂಧ ಯಾರ್ಯಾರಿಗೆ ನೇಮಿಸಿದಾರಲ್ಲ ಅವ್ರು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾರು. ಅವರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನೀವು ಕೂಡ ಇಂಥವ್ರು ಬಹಳಷ್ಟು ಮಂದಿ ಕರೋನಾ ರೋಗ ಹೊಡೆದಾಕೋ ಸಂಬಂಧ ಬಹಳಷ್ಟು ಮಂದಿ ದುಡಿದರು ಅದು ಹೊಡೆದಾಕೋ ಸಂಬಂಧ ಅದಕ್ಕೆ ಟಕ್ಕರ್ ಕೊಡೋ ಸಂಬಂಧ ತೋಡೆ ಮಂದಿಗೆ ನೋವಾಗೈತಿ. ಅದಕ್ಕೆ ಇಷ್ಟೆಲ್ಲ ಕೆಲಸ ಮಾಡೋದಾಗ ಯಾರಿಗಿರ್ ಸ್ವಲ್ಪ ತ್ರಾಸ ಆಗೋದ ಆದ್ರೆ ಸಿಟ್ಟು ತೊಳ್ಕೋಬಾರ್ದು. ಈಗ ನಾವು ಮನ್ಯಾಗ ಹುಡುಕ್ತೇವ್ರಿ ನಾವು ಮನ್ಯಾಗ ಬಿಡಿದ್ದೇವಿಲ್ಲ ಹಂಗ ಸರ್ಕಾರದಿಂದ ನೇಮ್ ಮಾಡಿದ್ರೆ ಸರ್ಕಾರ ಅದಕ್ಕೆ ಆಕ್ಷನ್ ತಗೊಂಡು ನಿಮ್ಗೆ ಆಮೇಲೆ ಆಕ್ಷನ್ ತಗೊಳವ್ರ ನಾವ ಮನ್ಯಾಗಿನ ಮಂದಿ ಹುಡುಗ ನಾವ ಏನ್ ತಪ್ಪಿದ್ರು ನಾವು ಸಹನ್ ಮಾಡಂಗಿಲ್ಲ. ಈಗ ಸರ್ಕಾರಿಗೂ ನೇಮ್ ಯಾರು ಮುರಿದ್ದಾರೋ ಪೂರಾ ದೇಶದಾಗಿಂದ ವಿಷಯ ಹೇಳ್ತೇನೆ ಸರ್ಕಾರಿ ನೇಮ ಕರೋನಾ ಈ ಸರ್ಕಾರಿ ನೇಮ ಈ ಲಾಕ್ಡೌನ್ ಅಂದ್ರೆ ಅವ್ರು ಏನ್ ನೇಮ್ಗಳನ್ನು ಮಾಡಿರು ಆ ನೇಮ್ಗಳನ್ನು ಯಾರ್ಯಾರು ಮುರಿದ್ದಾರೋ ಅವ್ರಿಗೆ ಅಟ್ಟದಕ್ಕೆ ಸನಗಿ ಮತ್ತೆ ಯಾರು ಅವ್ರಿಗೆ ಇದು ಅವ್ರದ್ದು ಲಾಕ್ಡೌನ್ದ ಇದು ಗೆರೆ ಅವ್ರಿಗೆ ಏನ ಅಂದ್ರೆ ಪ್ರಾಮಾಣಿಕವಾಗಿ ಲಾಕ್ಡೌನ್ ತಗೊಂಡ ಪ್ರಕಾರ ನಡ್ಕೊಂಡರು ಅವ್ರಿಗೆ ಏನೂ ಆಗಿಲ್ಲ. ಇತ್ನಾಗ ಇತ್ನಾಗ ಬೋಲ್ದಾವು ಜೋ ಸರ್ಕಾರಿ ರೂಲ್ಸ್ ಪ್ರಕಾರ ಆದೇಶಕ್ಕೆ ಪ್ರಕಾರ ತುಮ್ಮ ಘರ್ ಸೇ ಬಾರ್ ಜಾವ್ ನೋಕೋ ತುಮೇರ್ ತುಮಾರ ಸೇಮ್ ರಾವ್ ಕರ್ಕೋ ಕೋನ್ ಸಿಕೆ ಓ ಬರೋಬರ್ ಸೇಫ್ ಆಯ್ ಅವ್ರ ಮಂಡ್ ತನಾಶಿ ಕೋನ್ ಕರೆ ಓ ಮಾರ್ಕ್ ಹೈಸ್ ಏಕಜ್ ಬಾತ್ ಬೋಲಿದ್ರು.